ಇಷ್ಟಕ್ಕೂ ಶ್ರದ್ಧಾ ಭುವನ್ ಸಂಸಾರ ಸರಿಗಿದೆಯೋ ಇಲ್ವೋ ಅನ್ನೋದೇ ನಮಗೆಲ್ಲ ಡೌಟ್. ಅಂಥದ್ರಲ್ಲಿ ನಿಮ್ಮ ಮಗಳು ಬಸ್ರಿ ಅನ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ, ನಿಮ್ಮ ದಡ್ಡತನಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ಒಟ್ಟಿನಲ್ಲಿ ಎಲ್ಲರೂ ತಪ್ಪು ತಿಳ್ಕೊಂಡು ಒಳ್ಳೆ ಕಾಮಿಡಿ ಆಗೋಯ್ತು. ಸ್ವೀಟ್ಸು ಭುವನ್ ಭುವನ್ ಭುವನ್, ಇದು ನಿಮಗೆ ತಮಾಷೆ ಅನ್ನಿಸ್ತಾ ಇದೆಯಾ? ನಮ್ಮಮ್ಮ ಬಂದು ಬೇಜಾರು ಮಾಡ್ಕೊಂಡು ಹೋದ್ರೆ ಅದು ನಿಮಗೆ ಕಾಮಿಡಿನಾ? ಹಲೋ ಸಮಾಧಾನ, ಏನೋ ಹೀಗೆ ಹೇಳಿದೆ ಅಷ್ಟೇ. ಏನ್ ಸಮಾಧಾನ ಭುವನ್? ನಮ್ಮಮ್ಮ ಇಲ್ಲಿ ತನಕ ಬಂದು ನನ್ ಬಗ್ಗೆ ಏನೇನೋ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಹೋದ್ರೆ ಇದೆಲ್ಲ ನಿಮಗೆ ಕಾಮಿಡಿ ಅನ್ನಿಸ್ತಾ ಇದೆಯಾ? ಅರೆ ರಿಲ್ಯಾಕ್ಸ್ ಶ್ರದ್ಧಾ, ಯಾಕೆ ಸುಮ್ಮನೆ ಮನಸ್ಸಿಗೆ ತಗೋತಾ ಇದೆಯಾ ಇದನ್ನ? ಕೂರ್ಸ್ಕೊಂಡು ಹೇಳ್ಬೇಕಾಗಿತ್ತು ಸತ್ಯ ಏನು ಅಂತ. ಅಜ್ಜಿ ಬಂದಿರ್ಲಿಲ್ವಾ, ಸತ್ಯ ಏನು ಅಂತ ಹೇಳಿಲ್ವಾ? ಅಷ್ಟೇ ಸಿಂಪಲ್. ಎಲ್ಲರೂ ನೀವ್ ಅಂದ್ಕೊಂಡಷ್ಟೇ ಸಿಂಪಲ್ ಆಗಿರೋದಿಲ್ಲ ಭುವನ್. ಅರೆ ಕಮಾನ್, ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಶ್ರದ್ಧಾ ತಾಯಿ ಆಗ್ತಾ ಇಲ್ಲಮ್ಮ. ಅವಳಿಗೆ ಅದೇನೋ ತೊಂದರೆ ಆಗಿ ವಾಂತಿ ಮಾಡಿಕೊಂಡ್ರೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ರು ಅಷ್ಟೇ. ಅಯ್ಯೋ ಹೌದೇನೆ, ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಆಸೆಯೇ ದುಃಖಕ್ಕೆ ಮೂಲ ಅಂದಿದ್ದಾನೆ ಬುದ್ಧ. ಯಾರು ಈ ಬುದ್ಧ? ಸಿದ್ಧಾರ್ಥ, ಸಿದ್ಧ ಅರ್ಥ ಜ್ಞಾನೋದಯ. ಸುರೇಶ, ನೀನ್ ತಿಳ್ಕೊಂಡಷ್ಟು ನಾವ್ ತಿಳ್ಕೊಳ್ಳಿಲ್ಲ ನೋಡು. ಅಲ್ವೇನೆ ಸರಿಯಾಗಿ ನೋಡಿ ಮಾಡಿ ವಿಚಾರಿಸ್ಕೊಂಡು ಹೇಳೋದಲ್ವೇನೆ? ಪಾಪ ಶ್ರದ್ಧಂಗೆ ಹೇಗಾಗಿರ್ಬೇಡ. ಇರ್ಲಿ ಬಿಡಿ ಅಮ್ಮ, ಋಣಾನುಬಂಧ ಅಂತ ಅಂತಾರಲ್ಲ, ಅದೇ ಯಾವಾಗ ಯಾವಾಗ ಏನೇನಾಗಬೇಕು ಆವಾಗಲೇ ಎಲ್ಲ ಆಗೋದು, ನಾವೇನು ಮಾಡೋಕ್ಕಾಗತ್ತೆ? ಅದೆಲ್ಲ ಸರಿ. ಪಾಪ ನೀನು ಎಷ್ಟೆಲ್ಲ ಸ್ವೀಟ್ ಮಾಡಿಕೊಂಡು ತಗೊಂಡು ಹೋಗಿದ್ದೆ, ಮಗಳಿಗೋಸ್ಕರ ಮಾಡ್ಕೊಂಡು ತಗೊಂಡು ಹೋದೆ ಅಂತ ಆಯ್ತಲ್ಲಮ್ಮ. ಬಿಡಿ 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 ಬಿಡಿ, ಎಲ್ಲ ಬಿಡಿ. ಬಿಟ್ಟಷ್ಟು ಒಳ್ಳೇದು, ಕೊಂಡಷ್ಟು ಕಷ್ಟ. ಜೀವನ ಪಾವನ. ಬುದ್ಧಂ ಶರಣಂ ಗಚ್ಚಾಮಿ.
ಕೆಲವೊಮ್ಮೆ ಸುರೇಶ ಹೇಳೋದೇ ಸರಿ ಅನ್ಸುತ್ತೆ ನನಗೆ. ಅವನು ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಾಗದೇ ಇದ್ರು ಏನು ಹೇಳಬೇಕು ಅದನ್ನೇ ಹೇಳಿರ್ತಾನೆ. ಅದು ಏನಪ್ಪ ನಂಗೆ ಗೊತ್ತಾಗಲ್ಲ. ನೋಡು, ನೀನು ಶ್ರದ್ಧಾ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದೀಯಾ, ಅರ್ಥ ಆಗುತ್ತೆ ನನಗೆ. ಇವತ್ತಲ್ಲ ನಾಳೆ ನಿಂಗೆ ನಿಜವಾದ ಖುಷಿ ಸುದ್ದಿ ಬಂದೇ ಬರುತ್ತೆ. ತಲೆ ಕೆಡಿಸ್ಕೋಬೇಡ ಕಣೆ. ತಲೆ ಕೆಡಿಸ್ಕೊಳ್ಳಲ್ಲ, ಕೆಡಿಸ್ತಾರೆ. ಅದಕ್ಕೆ ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ. ಧರ್ಮಂ ಶರಣಂ ಗಚ್ಛಾಮಿ. ಸಂಗಂ ಶರಣಂ ಗಚ್ಛಾಮಿ. ಇದೇನಿದು, ಇಷ್ಟು ಬೇಗ ಮಲ್ಗಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ನಿನ್ನ ಹತ್ರನೇ ಮಾತಾಡ್ತಿರೋದು ನಾನು. ಏನ್ ವಿಷಯ? ನಿನ್ನ ಹತ್ರ ಮಾತಾಡ್ತಿದ್ರು ಉತ್ತರ ಕೊಡಕ್ ಆಗ್ದಿರಂತ ಕಷ್ಟ ಏನಾಗಿದೆ ನಿನಗೆ ಅನ್ನೋದನ್ನ ಹೇಳಿದ್ರೆ ಒಳ್ಳೇದು. ನಂಗೆ ಬೇಜಾರಾಗಿದೆ ಭುವನ್. ನಮ್ಮಮ್ಮ ಬಂದು ನೊಂದ್ಕೊಂಡು ಹೋದ್ರು ಅನ್ನೋದು ನಿಮ್ಗೊಂದು ದೊಡ್ಡ ವಿಷಯನೇ ಆಗಿಲ್ವಲ್ಲ. ಏನು, ನೀನಿನ್ನು ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಕಮಾನ್ ಶ್ರದ್ಧಾ, ಪ್ಲೀಸ್. ಚಿಕ್ಕ ಮಕ್ಕಳ ತರ ಆಡ್ಬೇಡ, ಎಲ್ಲ ಮುಗ್ದಾಯ್ತು ತಾನೆ. ಇಲ್ಲ ಭುವನ್, ಹೇಗ್ ಮುಗಿಯತ್ತೆ ಅದು? ಶ್ರದ್ಧಾ, ನನಗಿಂತ ವಿಷಯನೆಲ್ಲ ಗಂಟುಗಟ್ಟಲೆ ಮಾತಾಡಿ ಅಭ್ಯಾಸ ಇಲ್ಲ. ಹೌದು, ನಿಮ್ಮಮ್ಮ ಬಂದ್ರು ಬೇಜಾರು ಮಾಡ್ಕೊಂಡ್ರು ಹೋದ್ರು ಸರಿ, ಈಗ ನಾನೇನ್ ಮಾಡ್ಲಿ ಅದಕ್ಕೆ? ಹೋಗೋರು ಕಾಲು ಹಿಡ್ಕೊಳ್ಳ. ಅಯ್ಯೋ, ನಾನಿಲ್ಲಿ ಹಾಗೆ ಹೇಳಿದೆ ಭುವನ್, ನೀವು ನಮ್ಮಮ್ಮನ ಕಾಲು ಹಿಡ್ಕೊಳ್ಳಿ ಅನ್ನ ನಾನು. ಹೀಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ಇದು ಒಳ್ಳೆ ಕಷ್ಟ ಆಯ್ತಲ್ಲ, ನಾನ್ ಏನ್ ಹೇಳಿದ್ರು ತಪ್ಪು ತಿಳ್ಕೊತೀಯ? ನನ್ ಕೆಲ್ ಸರಿ ಮಾಡಕ್ ಆಗ್ದಿರೋ ವಿಷಯದ ಬಗ್ಗೆ ನಾನ್ ಏನ್ ಮಾಡಕ್ಕಾಗತ್ತೆ ಹೇಳು? ನಿಮ್ ಹತ್ರ ಮಾತಾಡೋದೇ ವೇಸ್ಟು. ನಂಗೆ ತಲೆ ಸರಿ ಇಲ್ಲ ಅಷ್ಟೇ, ಏನಾದ್ರೂ ಮಾಡ್ಕೊಳ್ಳಿ. ಮತ್ತೊಬ್ಬರು ಫೀಲಿಂಗ್ಸ್ ಬಗ್ಗೆ ಗೌರವ ಇದ್ರೆ ತಾನೇ ನಿಮ್ಗೆ. ಏನದೆ ಏನದೆ, ಮತ್ತೊಬ್ಬರು ಫೀಲಿಂಗ್ಸ್ ಬಗ್ಗೆ ನನಗೆ ಗೌರವ ಇಲ್ವಾ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಶ್ರದ್ಧಾ, ಸುಮ್ ಸುಮ್ನೆ ನನ್ ಮೇಲೆ ರೇಗ್ತಾ ಇದೀಯಾ? ಹೌದೌದು, ನಾನ್ ರೇಗೋದೆಲ್ಲ ಸುಮ್ ಸುಮ್ನೆ, ನೀವು ಮಾಡೋದೆಲ್ಲ ಓಕೆ ಅಲ್ವಾ? ಇರ್ಲಿ ಬಿಡಿ. ಮತ್ತೆ ಮತ್ತೆ ಅದನ್ನ ಹೇಳಿ ನನಗೆ ಚುಚ್ಚಬೇಡ, ಪ್ಲೀಸ್ ಸ್ಟಾಪ್ ದಿಸ್. ಆಯ್ತು, ಸ್ಟಾಪ್ ಮಾಡ್ತೀನಿ. ಮಾತಾಡಿದ್ರೆ ತಾನೇ ನಿಮಗ್ ಕಷ್ಟ? ಮಾತಾಡದೇ ಇಲ್ಲ ಬಿಡಿ, ಅದೇ ಸರಿ. ಏನ್ ಬೇಕಾದ್ರೂ ಆಗಿ, ನೀವು ಬೇಕು ಅಂದ್ರು ಮಾತಾಡಲ್ಲ. ಓ ಹೌದಾ, ಅದೇ ಸರಿ. ನೀನ್ ಮಾತೇ ಆಡ್ತಿದ್ರೆ ಉಪಕಾರ ಆಗುತ್ತೆ ನನಗೆ. ಓ, ನಾನ್ ಮಾತಾಡದೆ ಹೋದ್ರೆ ಉಪಕಾರ ಆಗುತ್ತಾ ನಿಮ್ಗೆ? ಇದು ಮುಂಚೆನೆ ಹೇಳ್ಬೇಕಾಗಿತ್ತು, ಮಾತೇ ಆಡ್ತಾ ಇರ್ಲಿಲ್ಲ. ನೀನ್ ಹೀಗ್ ಮಾತಾಡ್ತೀನಿ ಅಂತ ಗೊತ್ತಿದ್ರೆ ಮುಂಚೆನೆ ಹೇಳ್ತಾ ಇದ್ದೆ. ಸಿಲ್ಲಿ ಸಿಲ್ಲಿ ವಿಷಯ ಹೇಳ್ಕೊಂಡು ತಲೆ ತಿನ್ನೋದಕ್ಕಿಂತ ಬಾಯ್ಬಿಸ್ಕೊಂಡು ಸುಮ್ನೆ ಇರೋದು ಸಾವಿರ ಪಾಲ್ ಬೆಟ್ರು. ಆಯ್ತು, ಏನೋ ಹೇಳಿದ್ರೆ ಇನ್ನೇನೋ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇದೇ ಬೆಸ್ಟು. ಸರಿ, ಮಾತ್ರ ಎಲ್ಲ ಅರ್ಥ ಆಗೋದು, ನನ್ಗೆ ಮಾತ್ರ ಏನು ಆಗೋದಿಲ್ಲ. ಅಮ್ಮ ಬೇಜಾರಾಗಿದೆ ಅನ್ನೋದು ದೊಡ್ಡ ವಿಷಯನೇ ಅಲ್ಲ ಇವ್ರಿಗೆ. ಛೇ, ಏನ್ ಒಳ್ಳೆ ಮೈ ಮೇಲೆ ಬಂದವಳ ಆಡ್ತಾಳೆ, ಏನ್ ಅನ್ಕೊಂಡಿದ್ದಾಳು? ಬೆಳಗಾದ್ರೆ ಎಲ್ಲ ಸರಿ ಹೋಗುತ್ತೆ, ಏನೋ ಪಾಪ ಅಂತ ಮಾತಾಡ್ಸಕ್ ಹೋದ್ರೆ ನನಗೆ ಬೈತಾಳೆ. ನೋಡ್ತೀನಿ ನಾನು ಅದೇನಾಗುತ್ತೋ ಆಗ್ಲಿ.
ಎಲ್ಲಿಗಾದ್ರೂ ಹೋಗ್ಲಿ, ನನಗೇನು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಮೇಲೆ ರೇಗ್ತಾಳೆ. ಇನ್ನು ಮುಗ್ದಿಲ್ಲ ಅಂತಾಯ್ತು. ಇರ್ಲಿ ಇರ್ಲಿ, ನಾನ್ಯಾಕೆ ಕಾಫಿ ಕುಡಿಬೇಕು? ಕುಡಿಯಲ್ಲ. ಏನ್ ಹೇಳು, ಮಾಡ್ಕೊಂಡ್ಬಂದ ತಕ್ಷಣ ಕುಡಿಬೇಕ? ನಾನು ಹೆಂಗ್ ಮಾತಾಡಿದ್ಲು ನಿನ್ನೆ ರಾತ್ರಿ, ಏನ್ ಅನ್ಕೊಂಡಿದ್ದಾಳೆ? ಕುಡಿಯಲ್ಲ. ಕಾಫಿ ಮಾಡಿ ತಗೊಂಬಂದ್ರೆ ಕುಡಿಯಕ್ಕೇನು, ಸುಮ್ಮನೆ ಪೇಪರ್ ನೋಡ್ಕೊಂಡು ಕೂತ್ಕೊಳ್ಳೋದು ಬೇರೆ, ಎಲ್ಲ ನಾಟಕ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನೇ ನಿನ್ ಹತ್ರ ಬರ್ಬೇಕು ಅಂತಿದ್ದೆ, ನಿನ್ ಬಂದಿದ್ ತುಂಬಾ ಒಳ್ಳೇದಾಯ್ತು. ಯಾಕಜ್ಜಿ, ಏನ್ ವಿಷಯ? ಸಾರಿ ಕಣಮ್ಮ. ಚಚ್ಚೆ, ಯಾಕೆ ಹೀಗ್ ಹೇಳ್ತಾ ಇದ್ದೀರಾ? ಅದು ಖುಷಿಲಿ ನಿಮ್ಮ ಅಮ್ಮಂಗೇನೋ ಫೋನ್ ಮಾಡ್ಬಿಟ್ಟೆ, ಆದ್ರೆ ಸತ್ಯ ಹೇಳೋದಕ್ಕೆ ಫೋನ್ ಮಾಡೋದ್ ಮರ್ತೇ ಹೋಯ್ತು. ಮನೆಗ್ ಬಂದಿದ್ರಂತೆ. ಸಾರಿ ಕಂದ. ಇಟ್ಸ್ ಓಕೆ, ಪರವಾಗಿಲ್ಲ ಅಜ್ಜಿ, ನೀವೇನು ಬೇಕು ಅಂತ ಮಾಡಿರಲ್ಲ. ಅಜ್ಜಿ, ಕಾಫಿ ಮಾಡ್ಕೊಡು. ಕಾಫಿನಾ? ಅದಕ್ಕೇನಾಗಿದ್ಯಾ? ಈ ಶುಂಠಿ ಕಾಫಿಲಿ ಇವತ್ತು ಶುಂಠಿ ಜಾಸ್ತಿ ಆಗಿದೆ, ಸೊ ಬೇರೆ ಮಾಡ್ಕೊಳ್ಳ. ಶ್ರದ್ಧ ಕಾಫಿ ಚೆನ್ನಾಗೇ ಮಾಡ್ತಾಳಲ್ಲ, ಅದೇನ್ ನೋಡಮ್ಮ ನಿನ್ ಗಂಡನ ಸಮಸ್ಯೆ? ಬೇಡಬೇಡ, ನೀನೇ ಮಾಡ್ಕೊಡು. ನಿನ್ ಕೈ ಕಾಫಿ ಕುಡಿದು ತುಂಬಾ ದಿನ ಆಯ್ತು. ಅರೆ, ಯಾಕೋ ಹೀಗಾಡ್ತಿದ್ಯಾ? ಏನಮ್ಮ ಆಗಿದೆ ಇವನಿಗೆ ಇವತ್ತು? ಈಗ ನೀನ್ ಮಾಡ್ಕೊಡ್ತೀವಲ್ವೋ. ಅಯ್ಯೋ ಪುಣ್ಯಾತ್ಮ, ಮಾಡ್ಕೊಡ್ತೀನಿ ಇರು. ನೀನೇನೋ ನನ್ ತಪ್ಪಿಲ್ಲ ಅಂತ ನನಗ್ ಸಮಾಧಾನ ಮಾಡ್ಬೋದು, ಆದ್ರೆ ನನ್ ಮನ್ಸು ಗೊತ್ತು ನಾನೇನ್ ತಪ್ಪು ಮಾಡಿದ್ದೀನಿ ಅಂತ. ಮಗಳು ಗರ್ಭಿಣಿ ಆಗ್ತಿದ್ದಾಳೆ ಅಂತ ಗೊತ್ತಾದಾಗ ತಾಯಿಗಾಗೋ ಖುಷಿ ನಾನು ಕಲ್ಪನೆ ಮಾಡ್ಕೊಳ್ಬಲ್ಲೆ. ನಿಮ್ಮ ಅಮ್ಮ ವಿಷಯ ಗೊತ್ತಾದ ತಕ್ಷಣ ಅದೆಷ್ಟು ಸಂತೋಷ ಪಟ್ರು ಗೊತ್ತಾ? ಅವ್ರ ಧ್ವನಿ ಎಷ್ಟು ಖುಷಿ ಇತ್ತು ಗೊತ್ತಾ? ವಿಷಯ ಕೇಳಿ ಇಲ್ಲಿ ಬರೋದ್ರೊಳಗೆ ಅವ್ರ ತಲೆಯಲ್ಲಿ ಏನೇನೋ ಓಡಿರುತ್ತೆ, ಮಕ್ಳಿಗೆ ಏನೇನೋ ಮಾಡ್ಬೇಕು ಅಂತ ಕನ್ಸು ಕಂಡಿರ್ತಾರೆ. ಆದ್ರೆ ವಿಷಯ ಸುಳ್ಳು ಅಂತ ಗೊತ್ತಾದಾಗ ಅವ್ರಿಗೆ ಎಷ್ಟು ನಿರಾಶೆ ಆಗಿರುತ್ತಲ್ವಾ? ಇರ್ಲಿ ಬಿಡಿ ಅಜ್ಜಿ. ನನಗ್ ಗೊತ್ತು ನೀನ್ ಹೀಗೇನೆ ಅಂತ. ನಿನ್ ಮನ್ಸಿಗೆ ಎಷ್ಟೇ ನೋವಾದ್ರೂ ತೋರ್ಸ್ಕೊಳಲ್ಲ, ಅದನ್ನ ಹಾಗೆ ತುಗಿಸ್ಕೊಂಡ್ ಹೊಟ್ಟೋಗ್ತೀಯ. ನನಗ್ ಗೊತ್ತಿಲ್ವಾ ನಿನ್ ಬಗ್ಗೆ? ಭುವನ್, ನಿನಗ್ ಗೊತ್ತಾ, ತವ್ರ ಮನೇಲಿ ಮಗಳು ಗರ್ಭಿಣಿ ಆಗ್ತಿದ್ದಾಳೆ ಅಂತಂದೆ ಅದ್ರ ಖುಷಿನೇ ಬೇರೆ ಕಣೋ. ಪಾಪ, ಅನ್ಯಾಯವಾಗಿ ಅವ್ರಿಗೆ ನೋವು ಮಾಡಿಬಿಟ್ಟೆ ನಾನು. ಅಯ್ಯ ಗಂಡ ಮಕ್ಳು ನಿಮ್ಗೆ ಏನು ಅರ್ಥನೇ ಆಗಲ್ಲ.
ಅದಕ್ಕೆ ಕೇಳ್ತಾ ಸುಮ್ಮನೆ ಕೂತಿದ್ಯ ನೀನು? ಅಯ್ಯೋ ಸರಿ ಸರಿ, ಹಾಗೆಲ್ಲ ಏನು ಇಲ್ಲ ಅಜ್ಜಿ. ತಗೋ ಕೊಡು ಕಪ್ಪ. ಇನ್ಮೇಲೆ ಹೀಗೆಲ್ಲ ಆಗದೆ ಇದ್ದಾಗ ನೋಡ್ಕೋಬೇಕು ನಾವು. ಶ್ರದ್ಧಾ ಹತ್ರ ತಮಾಷೆಯಾಗಿ ಮಾತಾಡ್ಬಾರ್ದಿತ್ತ? ಇವತ್ತು ಅಜ್ಜಿ ಹೇಳಿದ್ ಕೇಳಿದ್ಮೇಲೆ ಯಾಕೋ ಹಾಗನ್ನಿಸ್ತಾ ಇದೆ. ಹೌದು, ಪಾಪ ಅತ್ತೆ ಮಗಳ ಬಗ್ಗೆ ಖುಷಿ ಪಟ್ಕೊಂಡು ಬಂದಿರ್ತಾರೆ. ನಾನು ತಮಾಷೆ ಮಾಡಿದ್ರೆ ಶ್ರದ್ಧಾ ಹೊರಟಾಗೋದು ಸಹಜ ಅಲ್ವಾ? ನನ್ನ ಅಜ್ಜಿಗೆ ಎಷ್ಟು ಬೇಜಾರಾಗಿತ್ತು, ಇನ್ನು ಶ್ರದ್ಧಾ ಅಮ್ಮಂಗೆ ಇನ್ನಿಷ್ಟು ಬೇಜಾರಾಗಿರ್ಬೇಡ. ನಾನೇನೋ ಲೈಟಾಗಿ ತಗೊಂಡು ಸುಮ್ಮನೆ ಕಿಂಡಲ್ ಮಾಡಿದೆ, ಶ್ರದ್ಧಾಗ ಸಿಟ್ಟು ಬಂದಿದ್ದು ಸರಿಯಾಗೇ ಇತ್ತು. ಯಾಕೆ ಸುಮ್ಮನೆ ಇದೆ ಮುಂದುವರ್ಸೋದು? ನಾನೇ ಹೋಗಿ ಸಾರಿ ಕೇಳ್ತೀನಿ ಅವಳತ್ರ. ಎಸ್, ಅದೇ ಸರಿ. ಏ ಸುರೇಶ, ಏನ್ ಮಾಡ್ತಾ ಇದೀಯಾ? ಯೋಚಿಸ್ತಾ ಇದ್ದೀನಿ, ಈ ದೇಶದ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಯೋಚಿಸ್ತಾ ಇದೀಯಾ? ಸರಿ ಹೇಳು, ಮಾತ್ರೆ ತಗೋ. ನಾನು ಯಾರು? ನಾನು ಯಾರು? ಎಕನಾಮಿಕ್ಸ್ ಕಂಡಿಡಿದಿದ್ದು ಯಾರು? ಸರಿ, ನಿನ್ನ ಎಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಆಯ್ತಾ? ಈಗ ಮೊದಲು ನೀನು ಮಾತ್ರೆ ತಗೋಬೇಕು. ಮಾತ್ರೆ ತಗೋಬೇಕು ಅಂದ ತಕ್ಷಣ ಏನೇನೋ ಪ್ರಶ್ನೆಗಳು ಹುಟ್ಕೊಳತ್ವೆ ಸುರೇಶ ನಿಂಗೆ. ಬಹಳ ಕಿಲಾಡಿ ಕಣಯ್ಯ ನೀನು. ಕಿಲಾಡಿ 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 ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ಗೋ. ಏಯ್ ಗೋ, ಏಯ್ ಇಲ್ಲಿ ನೋಡಿ, ಜಾಣ ಯಾರು? ಜಾಣ ಯಾರು? ಜಾಣ ಯಾರು? ನಾನು. ನೋಡಿದ್ರ ನಮ್ಮನೇಲಿ ಜಾಣ ಯಾರು? ನಾನು. ಜಾಣಲ್ವಾ? ಅಲ್ಲ, ಇಲ್ಲದ್ರೆ ನಾನು ಜಾಣಿ ಆಗ್ತೀನಿ. ನೀನೇ ಅಲ್ವಾ ಜಾಣ? ತಗ, ಗುಡ್ ಬಾಯ್. ನೀರು ಕುಡಿ ಬೇಗ ಬೇಗ. 1 2 3 ನೋಡ್ದಿಯಾ ಎಷ್ಟು ಬೇಗ ಮಾತ್ರೆ ತಗೊಂಡೆ ನೀನು? ಜಾಣ ಹುಡುಗ, ಜಾಣ. ನೀನೀಗ ತುಂಬಾ ಹುಷಾರಾಗಿದ್ದೀಯಮ್ಮ, ಭಾರಿ ಬೇಗ ಗುಣ ಆಗ್ಬಿಡ್ತಿ ಕಣೋ ನೀನು. ಸುರೇಶ ಜಾಣ, ಸುರೇಶ ಜಾಣ, ಸುರೇಶ ಜಾಣ, ಸುರೇಶ ಜಾಣ, ಸುರೇಶ ಜಾಣ.